ಹೊಸ ಯರಗಟ್ಟಿ ತಾಲೂಕಿಗೆ ನಾಲ್ಕು ಗ್ರಾಮಗಳ ಸೇರ್ಪಡೆಗೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಯರಗಟ್ಟಿ ಹೋಬಳಿಯ ನಾಲ್ಕು ಗ್ರಾಮಗಳನ್ನು ಸೇರಿಸಿ ಹೊಸ ಯರಗಟ್ಟಿ ತಾಲೂಕು ರಚಿಸಬೇಕೆಂದು ಆಗ್ರಹಿಸಿ ಸವದತ್ತಿ ತಾಲೂಕಿನ ಮದ್ಲೂರು, ಶ್ರೀರಂಗಪುರ, ಬೆನಕಟ್ಟಿ, ಮಬನೂರು ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಹೊಸದಾಗಿ ಯರಗಟ್ಟಿ ತಾಲೂಕು ರಚಿಸಲಾಗುತ್ತಿದೆ. ಆದರೆ ಯರಗಟ್ಟಿಯಿಂದ 8-9 ಕಿಲೋಮೀಟರ್ ಅಂತರದಲ್ಲಿರುವ ಸವದತ್ತಿ ತಾಲೂಕಿನ ಮದ್ಲೂರು, ಶ್ರೀರಂಗಪುರ, ಬೆನಕಟ್ಟಿ, ಮಬನೂರು ಗ್ರಾಮಗಳನ್ನು ಕೈಬಿಟ್ಟು ಹೊಸ ತಾಲೂಕು ರಚಿಸಲಾಗುತ್ತಿದೆ. ಇದನ್ನು ವಿರೋಧಿಸಿ ನಾಲ್ಕು ಗ್ರಾಮಗಳ ಗ್ರಾಮಸ್ಥರು ಮಂಗಳವಾರದಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ವಕೀಲರಾದ ಗುಡುಸಾಬ್ ದೊಡ್ಡಮನೆಯವರು ಮಾತನಾಡಿ, ಯರಗಟ್ಟಿಯಿಂದ ಕೇವಲ 8-9 ಕಿಲೋಮೀಟರ್ ಅಂತರದಲ್ಲಿರುವ ನಾಲ್ಕು ಗ್ರಾಮಗಳನ್ನು ಕೈಬಿಟ್ಟು ಯರಗಟ್ಟಿ ತಾಲೂಕು ರಚಿಸಲಾಗುತ್ತಿದೆ. ಇದು ಗ್ರಾಮಗಳಿಗೆ ಮಾಡಿದ ಅನ್ಯಾಯವಾಗಿದೆ. ಶಿಕ್ಷಣ, ವ್ಯಾಪಾರ, ವಹಿವಾಟು, ಉದ್ಯೋಗ ಹೀಗೆ ಹಲವು ರೀತಿಯಲ್ಲಿ ಯರಗಟ್ಟಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಗ್ರಾಮಗಳನ್ನು ತಾಲೂಕು ರಚನೆಯಿಂದ ಕೈಬಿಟ್ಟಿರುವುದು ಸರಿಯಲ್ಲ. ಸರ್ಕಾರ ಕೂಡಲೇ ಪರಿಶೀಲನೆ ನಡೆಸಿ ಯರಗಟ್ಟಿ ಹೋಬಳಿಯ ನಾಲ್ಕು ಗ್ರಾಮಗಳನ್ನು ಯರಗಟ್ಟಿ ತಾಲೂಕಿನಲ್ಲಿ ಸೇರ್ಪಡೆ ಮಾಡಬೇಕೆಂದು ಆಗ್ರಹಿಸಿದರು. ದೊಡ್ಡಮನೆ ಅಂತೇಳಿ ವಕೀಲರು ಸೌದತ್ತಿ ತಾಲೂಕಿನಿಂದ ಬಂದಿದ್ದೀವಿ. ನಮ್ಮ ಸೌದತ್ತಿ ತಾಲೂಕಿನ ಮಬ್ನೂರು, ಮದ್ಲೂರು, ಬೆನಕಟ್ಟಿ, ಶ್ರೀರಂಗಪುರ ಈ ನಾಲ್ಕು ಗ್ರಾಮಗಳು ಮೊದಲಿನಿಂದಲೂ ಯರಗಟ್ಟಿ ಹೋಬಳಿಗೆ ಸಂಬಂಧಿಸಿದಂಥ ಗ್ರಾಮಗಳಿವು. ಈ ನಾಲ್ಕು ಗ್ರಾಮಗಳನ್ನು ಈಗೇನು ಹೊಸದಾಗಿ ತಾಲೂಕು ರಚನೆ ಮಾಡಕತ್ತಲ್ಲ ಯರಗಟ್ಟಿಗೆ, ಈ ಯರಗಟ್ಟಿಯಲ್ಲಿ ಸೇರ್ಪಡೆ ಮಾಡಿಲ್ಲ ಅವನು. ನಾವು ಮೊದಲಿನಿಂದಲೂ ಈ ನಾಲ್ಕು ಗ್ರಾಮಗಳು ಏನದಲ್ಲ, ಯರಗಟ್ಟಿಯಿಂದ ಕೇವಲ ಒಂದು 8-9 ಕಿಲೋಮೀಟ್ರ್ ಅಂತರದಲ್ಲಿ ಇದ್ದಂಥ ಗ್ರಾಮಗಳಿವು. ನಾಲ್ಕು ಗ್ರಾಮಗಳು ನಮಗೆ ಶೈಕ್ಷಣಿಕವಾಗಿ ಆಯಿತು, ಆರೋಗ್ಯಾತ್ಮಕವಾಗಿ ಆಯಿತು, ಎಲ್ಲ ರೀತಿಯಿಂದ ಕೂಡ ಯರಗಟ್ಟಿ ಕೂಡ ಅತಿವಾದಂಥ ಸಂಬಂಧವನ್ನು ಹೊಂದಿದಂಥವ್ರು. ನಾವು ಎಲ್ಲ ಕೆಲಸಗಳಿಗೂ ಕೂಡ ನಮಗೆ ಯರಗಟ್ಟಿ ತಾಲೂಕಿಗೆ ನಮ್ಮ ನಾಲ್ಕು ಹಳ್ಳಿಗಳನ್ನು ಸೇರಿಸಿದ್ರೆ ಅಂತಂತಂದರೆ ಭಾಳಷ್ಟು ಅನುಕೂಲ ಆಗ್ತೈತಿ. ನಮಗೆ ನಮ್ಮ ಗ್ರಾಮದಿಂದ ಈ ಸವದತ್ತಿಗೆ ಹೋಗ್ಬೇಕಂತಂದ್ರೆ 26 ಕಿಲೋಮೀಟ್ರ್ ದೂರ. ನಮ್ಮ ಗ್ರಾಮದಿಂದ ಸವದತ್ತಿ ಇರುವಂಥದ್ದು 26 ಕಿಲೋಮೀಟ್ರ್ ದೂರ. ಈಗ ಹೊಸ ತಾಲೂಕನ್ನು ಯರಗಟ್ಟಿಯನ್ನು ಮಾಡೋಕತ್ತಾರಲ್ಲ, ಎಲ್ಲ ಜನರಿಗೆ ಅನುಕೂಲ ಆಗಲಿ, ಎಲ್ಲ ರೀತಿಯಿಂದ ಒಂದು ಸಮೀಪ ದೃಷ್ಟಿಯಿಂದ ಆಯ್ತು, ಆರೋಗ್ಯವಾಗಿ ಆಯ್ತು, ಯಾವ ರೀತಿಯಿಂದ ಆಯ್ತು, ಒಂದು ಜನರಿಗೆ ಅನುಕೂಲ ಆಗಲಿ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈ ಹೊಸ ತಾಲೂಕನ್ನು ರಚನೆ ಮಾಡೋಕತ್ತಾರೆ. ಆದರೆ ಈ ರಾಜಕೀಯ ಉದ್ದೇಶ ಇಟ್ಕೊಂಡು ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಈ ನಮ್ಮ ಮೂರು ಗ್ರಾಮ ನಾಲ್ಕು ಗ್ರಾಮಗಳನ್ನ ಯರಗಟ್ಟಿ ಹೋಬಳಿಯಿಂದ ಯರಗಟ್ಟಿ ಹೊಸ ತಾಲೂಕಿನಿಂದ ಕೈ ಬಿಟ್ಟಿದ್ದಾದರೆ ಈ ನಮ್ಮ ಈಗಿನ ಜನರಿಗೆ ಆಯ್ತು, ಮುಂದಿನ ನಮ್ಮ ಹೊಸ ತಲೆಮಾರಿಗೆ ಆಯ್ತು ಭಾಳಷ್ಟು ತೊಂದರೆ ಆಗ್ತೈತಿ. ಆದ ಕಾರಣ ಈ ಸಮೀಪದಲ್ಲಿರುವಂಥ ಮತ್ತು ಯರಗಟ್ಟಿ ಹೋಬಳಿಗೆ ಸಂಬಂಧಿಸಿದಂಥ ಈ ನಮ್ಮ ನಾಲ್ಕು ಗ್ರಾಮಗಳನ್ನ ಯರಗಟ್ಟಿ ಹೋಬಳಿಗೆ ಸೇರಿಸಿ ಹೊಸ ತಾಲೂಕನ್ನು ಮಾಡಬೇಕಂತ ತಿಳ್ಕೊಂಡ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಸರ್ಕಾರದಲ್ಲಿ ನಾವು ಒಂದು ವಿನಂತಿ ಮಾಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಲಕ್ಷ್ಮಪ್ಪ, ಶಶಿಧರ್, ಸಂತೋಷ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.